ಮುಂದಿನ ಸುದ್ದಿ ಬೀದರ್ಗೆ ಸಂಬಂಧಪಟ್ಟಿದ್ದು ಐವತ್ತೆಂಟು ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದೆ ನ್ಯಾಯಾಲಯಕ್ಕೂ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಎಮ್ಮೆ ಕಳ್ಳನನ್ನ ಬೀದರ್ ಪೊಲೀಸರು ಬಂಧಿಸಿದ್ದಾರೆ ಮಹಾರಾಷ್ಟ್ರ ಮೂಲದ ಕಿಶನ್ ಚಂದರ್ ಹಾಗೂ ಗಣಪತಿ ವಿಠಲ್ ವಾಗ್ಮೋರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎರಡು ಎಮ್ಮೆ ಒಂದು ಕರು ಕದ್ದಿದ್ರು ಎಮ್ಮೆ ಮಾಲೀಕ ರಾವ್ ಕುಲಕರ್ಣಿ ಎಂಬವರು ಬಾಲ್ಕಿಯ ಮಹಾಕರ್ ಠಾಣೆಗೆ ದೂರು ನೀಡಿದ್ರು ಪ್ರಕರಣ ದಾಖಲಿಸಿದ ಪೊಲೀಸರು ಇಬ್ಬರನ್ನು ಬಂಧಿಸಿದ್ರು ಜಾಮೀನು ಸಿಕ್ಕಿದ ಬಳಿಕ ಇಬ್ಬರು ಕೋರ್ಟ್ಗೆ ಹಾಜರಾಗದೆ ತಲೆಮರೆಸ್ಕೊಂಡಿದ್ರು ಸಮನ್ಸ್ ನೋಟಿಸ್ ವಾರೆಂಟ್ ನೀಡಿದ್ದರೂ ಆರೋಪಿಗಳು ಕ್ಯಾರೆ ಎಂದಿರಲಿಲ್ಲ ಈ ಪೈಕಿ ಎರಡ್ ಸಾವಿರದ ಮೊದಲ ಆರೋಪಿ ಕಿಶನ್ ಚಂದ್ ಮೃತಪಟ್ಟಿದ್ದು ಈ ಪ್ರಕರಣದ ಎರಡನೇ ಆರೋಪಿ ಪತ್ತೆಗಾಗಿ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ವಿಶೇಷ ತಂಡ ರಚನೆ ಮಾಡಿದ್ರು ಈಗ ಮಹಾರಾಷ್ಟ್ರದ ಲಾತೂರಿನ ಟಾಕಳಂಗಾಂವ್ ಗ್ರಾಮದಲ್ಲಿ ಬೀದರ್ ಪೊಲೀಸರು ಎರಡನೇ ಆರೋಪಿ ಗಣ ಗಣಪತಿ ವಿಠಲ ವಾಗ್ಮೊರೆಯನ್ನು ಬಂಧಿಸಿದ್ದಾರೆ ಇಪ್ಪತ್ತೆರಡು ವರ್ಷ ಇದ್ದಾಗ ಎಮ್ಮೆ ಕದ್ದಿದ್ದು ಈಗ ಎಂಬತ್ತು ವರ್ಷ ಅಂದರೆ ಅರವತ್ತೈದು ವರ್ಷ ಆದಮೇಲೆ ಆತನ ಅರೆಸ್ಟ್ ಆಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇವರು ಎಮ್ಮೆಯನ್ನು ಕದ್ದಿದ್ರು